Ryan Calabash of Wise Neighborhood. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾವು ಚಿಕ್ಕರಿರುವಾಗ ನಮ್ಮ ಅಜ್ಜ ತಾತ ಇರ್ಬೋದು, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಥವಾ ನಮ್ಮ ಹಿರಿಯ ಯಾರಾದರೂ ಇರಲಿ, ಅವ್ರ ಕಡೆಯಿಂದ ಕಥೆಗಳನ್ನ ಕೇಳಿದ್ದೀವಿ, ಹಾಡುಗಳನ್ನ ಕೇಳಿದ್ದೀವಿ. ಸಾಕಷ್ಟು ಕಥೆಗಳನ್ನ ನಾವು ಕೇಳಿದ್ದು ಉಂಟು, ಹಾಡುಗಳನ್ನ ಕೇಳಿದ್ದು ಉಂಟು. ಹಾಗೆ ನಾವು ಒಂದ್ಸಾರಿ ನೆನಪು ಮಾಡ್ಕೊಳ್ಬಹುದು, ಕೃಷ್ಣ ಸುಧಾಮರ ಕಥೆಗಳನ್ನ ಕರ್ಣ ದುರ್ಯೋಧನರ ಕಥೆಯನ್ನ. ಈ ಕಥೆಗಳನ್ನ ನಾವು ಪುನಃ ನೆನಪು ಮಾಡಿಕೊಂಡಾಗ ಆಹಾ, ಎಂಥ ಬಾಂಧವ್ಯ, ಎಂಥ ಸ್ನೇಹ, ಎಂಥ ಒಂದು ಆತ್ಮೀಯತೆ, ಎಂಥ ಒಂದು ಒಡಂಬಡಿಕೆ, ಎಲ್ಲವುಗಳು ನಮಗೆ ಪುನಃ ನೆನಪಾಗುತ್ತೆ. ಅದ್ರ ಜೊತೆಗೆ ನಮ್ಮ ಆತ್ಮೀಯ ಸ್ನೇಹಿತ ಕೂಡ ನೆನಪಾಗ್ತದೆ. ಹೀಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಥೆಯನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಅದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಥೆ. ಗ್ರೀಕ್ ದೇಶದ ಒಂದು ಸೈರಾಕಸ್ ಎಂತಕ್ಕಂಥ ಒಂದು ಪಟ್ಟಣ ಇತ್ತು. ಯಾವ ದೇಶ? ಗ್ರೀಕ್ ದೇಶದ ಸೈರಾಕಸ್ ಅಂತ ಒಂದು ಪಟ್ಟಣ ಇತ್ತು. ಆ ಪಟ್ಟಣದಲ್ಲಿ ಇಬ್ಬರು ಬಹಳ ಆತ್ಮೀಯ, ಜೀವಕ್ಕೆ ಜೀವ ಕೊಡುವ ಇಬ್ಬರು ಸ್ನೇಹಿತರಿರ್ತಾರೆ. ಒಬ್ಬನ ಹೆಸರು ಪೈತಸ್ ಅಂತ ಹೇಳಿ, ಇನ್ನೊಬ್ಬನ ಹೆಸರು ರಮನ್ ಅಂತ ಹೇಳಿ. ಇವರಿಬ್ರು ಆತ್ಮೀಯ ಸ್ನೇಹಿತರು ಆಗಿರ್ತಾರೆ, ಜೀವಕ್ಕೆ ಜೀವ ಕೊಡುವ ಸ್ನೇಹಿತರು ಆಗಿರ್ತಾರೆ. ಪ್ರತಿದಿನ ಹೋಗಿರ್ತಾರೆ, ವಾಕಿಂಗ್ ಹೋಗ್ತಾರೆ, ಮಾರ್ನಿಂಗು ಕೂಡ ವಾಕಿಂಗ್ ಹೋಗ್ತಾರೆ, ತಿರುಗಾಡ್ತಾರೆ, ಅಲ್ದಾಡ್ತಾರೆ, ಏನೇ ಕಾರ್ಯ ಕೆಲಸಗಳನ್ನು ಕೂಡ ಮಾಡಿರ್ತಾರೆ. ಹೀಗೆ ಒಂದಿನ ಇಬ್ರು ಸೇರಿ ಒಂದು ಗಾರ್ಡನ್ ಅಲ್ಲಿ ತೋಟದಲ್ಲಿ ಡಿಸ್ಕಸ್ ಮಾಡಬೇಕಾದಾಗ, ಅವರಿಬ್ರು ಡಿಸ್ಕಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಏನೋ ಒಂದು ಹೊರಾಂಗಣದಲ್ಲಿ ಮಂಟಪದ ಹೊರಾಂಗಣದಲ್ಲಿ ಕೂತು ಡಿಸ್ಕಸ್ ಮಾಡಬೇಕಾದಂಥ ರೀತಿ ಕೂತು ಡಿಸ್ಕಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದಾರಂದ್ರೆ, ಅವರೊಬ್ಬ ರಾಜ ಇರ್ತಾನೆ. ಆ ರಾಜನೇ ಡೈನಸಿಯಸ್ ಅಂತ ಹೇಳಿ. ಯಾರು? ಇಲ್ಲಿ ನಾನು. ಈ ರಾಜ ಹೆಂಗಿರ್ತಾನಂದ್ರೆ ಬಹಳ ದುರಾಡಳಿತ ಕಾರ್ಯಾಗಿರ್ತಾನೆ, ಕ್ರೂರಿ ಆಗಿರ್ತಾನೆ. ಇವ್ರ ಬಗ್ಗೆನೇ ಅವರು ಡಿಸ್ಕಸ್ ಮಾಡ್ತಾ ಕೂತಿರ್ತಾರೆ. ಏ ನಮ್ಮ ರಾಜ ಸರಿ ಇಲ್ಲ, ಏ ನಮ್ಮ ರಾಜ ಸಮಾಜಕ್ಕೆ ಏನೇನು ಮಾಡೇ ಇಲ್ಲ, ಬಹಳ ಕ್ರೂರಿ ಇದ್ದಾನೆ, ದಬ್ಬಾಳಿಕೆ ಮಾಡ್ತಾ ಇದ್ದಾನೆ, ನಮ್ಮನ್ನ ಸರಿಯಾಗಿ ನೋಡ್ಕೊಡ್ತಾ ಇಲ್ಲ ಅಂತ ಇವರು ತಮ್ಮ ತಮ್ಮ ಒಳಗೆ ಏನ್ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಈ ಚರ್ಚೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ರಾಜನ ಅನುಯಾಯಿಗಳೇನಿದಾರಲ್ಲ, ಈ ರಾಜನ ಅನುಯಾಯಿಗಳು ಸೈನಿಕರು ಇವ್ರು ಡಿಸ್ಕಸ್ ಮಾಡೋದನ್ನ ಕಿವಿ ಕೊಟ್ಟು, ಓಹೋ ಈ ಗಮನ್ ಮತ್ತು ಪೈತಸ್ ಏನೋ ಡಿಸ್ಕಸ್ ಮಾಡಾತಾರ, ನಮ್ಮ ರಾಜನ ಬಗ್ಗೆನೇ ಮಾತಾಡತ್ತಂತ ಹೋಗಿ ಕಿವಿ ಕೊಡ್ತಾರೆ. ಆ ಕಿವಿ ಕೊಡ್ದಾಗ ಅವ್ರ ಕಿವಿಗೆ ಬಿದ್ದಿರೋದು ಏನಂದ್ರೆ, ಆ ರಾಜನ ಬಗೆಗಿನ ದುರಾಡಳಿತದ ಬಗೆಗಿನ ಮಾತುಗಳು. ಏ ನಮ್ಮ ರಾಜನ ಬಗ್ಗೆ ಮಾತಾಡ್ತೀರಾ ಅಂತ ಅನ್ಕೊಂಡು ರಾಜನಿಗೆ ಹೇಳ್ತಾರೆ. ರಾಜ ಆರ್ಡರ್ ಮಾಡಿಬಿಡ್ತಾನೆ, ಯಾರವರು, ಎಲ್ಲಿದ್ದಾರೆ, ಕರೆ ತನ್ನಿ ಅವ್ರನ್ನ ಅಂಥೇಳಿ ರಾಜ ಸೈನಿಕರನ್ನ ಕಳಿಸ್ತಾನೆ. ಅವರೀವರನ್ನ ಕರೆ ಕೊಡ್ತಾರೆ. ಏನಪ್ಪ ನನ್ನ ಬಗ್ಗೆ ಮಾತಾಡ್ತೀರಾ ನೀವು ಅಂತ ಅಂದು ಈ ಪೈತಸ್ ಏನಂದಿರ್ತಾನಲ್ಲ ಅದೇ ಮಾತುಗಳನ್ನ ಸೈನಿಕ ಅವರಿಗೆ ಕಂಪ್ಲೇಂಟ್ ಮಾಡಿಬಿಡ್ತಾನೆ. ಏ ಇದೇ ಪೈತಸ್ ನೋಡ್ರಿ, ನಿಮ್ಮ ಬಗ್ಗೆ ಬಹಳ ಹೀನಾಯವಾಗಿ ಮಾತಾಡತ್ತಿದ್ದ, ನೀವು ಕ್ರೂರಿ ಅನ್ನಾತಿದ್ದ, ನೀವು ದುರಾಡಳಿತ ಅನ್ನಾತಿದ್ದ, ನೀವು ಮೂರ್ಖ ರಾಜ ಅನ್ನಾತಿತ್ತು ನೋಡ್ರಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಾಗ ಪೈತಸ್ ಅನ್ನ ಬಂಧಿಸ್ತಾರೆ. ಯಾರು? ರಾಜ ಬಂಧಿಸ್ತಾರೆ. ಬಂಧಿಸಿ ಏ ಇವನಿಗೆ ಮರಣದಂಡನೆಯನ್ನ ಕೊಡ್ರಿ, ಮರಣದಂಡನೆಯನ್ನ ಕೊಡ್ರಿ ಅಂತೇಳಿ ಆದೇಶ ಕೂಡ ಮಾಡ್ತಾರೆ. ಆದ್ರೆ ಪೈತಸ್ನನ್ನ ಹಿಡಿದು ಎಲ್ಲ ಪ್ರಶ್ನಿಸಿದಾಗ ಪೈತಸ್ ಒಂದು ಆಕ್ಷೇಪಣೆಯನ್ನ ಕೊಡ್ತಾನೆ, ಒಂದು ರಿಕ್ವೆಸ್ಟ್ ಅನ್ನ ಕೊಡ್ತಾನೆ, ಪ್ರೇಯರ್ ಮಾಡ್ಕೊಡ್ತಾನೆ, ಪ್ರಾರ್ಥಿಸ್ಕೊಡ್ತಾನೆ. ರಾಜ ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡಪ್ಪ, ನನಗೆ ವಯಸ್ಸಾದ ಒಬ್ಬ ತಾಯಿ ಇದ್ದಾಳೆ, ನನ್ನ ಸಹೋದರಿ ಇದ್ದಾಳೆ, ಅವಳ ಮದುವೆ ಕೂಡ ಮಾಡಬೇಕಾಗಿದೆ, ನಾನು ವಾಪಸ್ ಬಂದೇ ಬರ್ತೀನಿ, ಬಂದಾಗ ನನ್ನ ಮರಣದಂಡನೆ ನಾನು ನಿಲ್ಸಿ ಅಂತ. ಆದ್ರೆ ಇವಾಗ ನನಗೆ ಕೆಲವು ದಿನಗಳವರೆಗೆ ಬಿಡುಗಡೆ ಮಾಡು, ಬಿಟ್ಟು ಕಳಿಸು ಅಂತ ಎಷ್ಟೋ ಹೋಗಿರ್ತಾನೆ. ರಾಜ ಬರ್ತೀನಿ ಅಂತ ಏನು ಗ್ಯಾರಂಟಿ? ನೀನು ಬರ್ಲಿಕ್ಕಂದ್ರೆ ಏನು ಮಾಡೋದು, ನಾನು ಬಿಡಲ್ಲ ಅಂಥೇಳಿ ಅದಕ್ಕೆ ವಿರೋಧ ಹಾಕ್ತಾನೆ. ಆಗ ಅಲ್ಲಿರ್ತಕ್ಕಂಥ ದಮನ್ ಏನು ಹೇಳ್ತಾನೆ, ಮಹಾರಾಜರೇ ದಯ ಮಾಡಿ ಕ್ಷಮಿಸ್ಬೇಕು, ನನ್ನ ಆತ್ಮೀಯ ಗೆಳೆಯ ಅವನು, ನಾನು ಹೇಳ್ತಾ ಇದ್ದೀನಿ ಅವನು ಬಂದೇ ಬರ್ತಾನೆ,
ನನ್ಗೆ ಆ ನಂಬಿಕೆ ಇದೆ, ದಯಮಾಡಿ ಕಳಿಸ್ಕೊಡಿ ಅಂತ. ಇಲ್ಲ ಬಿಡಲ್ಲ, ಹಾಗಾದ್ರೆ ಬಿಡಲ್ಲ ಅಂದ್ರೆ ಅವನ ಸ್ಥಾನದಲ್ಲಿ ನಾನಿರ್ತೀನಿ, ಅವ್ನ್ ಬರುವವರೆಗೆ ನಿಮ್ಮ ಸೆರೆವಾಸದಲ್ಲಿ ನಾನಿರ್ತೀನಿ, ಅವ್ನ್ ಬಿಟ್ಬಿಡಿ ಅಂತ ಹೇಳ್ತಾನೆ. ಹೌದಾ, ಇರ್ತೀಯ, ನೀನಿರೋದಾದ್ರೆ ಅವ್ನು ಬಿಡ್ಬಹುದಾ ಅಂತ ಎಲ್ಲ ಒಂದು ಒಮ್ಮತದೊಂದಿಗೆ ಅವನ ಕೂಡ ಒಮ್ಮತ ಮಾಡಿಕೊಂಡು ಅವನನ್ನ ಪೈತಾಸನ್ನ ಕಳಿಸ್ಕೊಡ್ತಾನೆ. ದಮ್ಮನನ್ನ ಏನ್ ಮಾಡ್ತಾರೆ, ಬಂಧಿಸಿ ಸೆರೆವಾಸ ಪೈತಾಸ್ ಹೋಗ್ತಾನೆ. ಅವನು ಏನ್ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನಲ್ಲ, ಅವ್ರೆಲ್ಲವುಗಳನ್ನ ಪೂರೈಕೆ ಮಾಡಿಕೊಂಡು ತನ್ನ ತಾಯಿಗೆ ಅಂತಿಮ ನಮನವನ್ನ ಸಲ್ಲಿಸಿ ಅವಳಿಗೇನು ಹೇಳದೆ ವಾಪಸ್ ಬರ್ತಾನೆ. ವಾಪಸ್ ಬರ್ಬೇಕಾದಾಗ ರಸ್ತೆಯಲ್ಲಿ ಅಡೆತಡೆಗಳು ಕಂಡು ಬೆಂಗಳೂರು ಟ್ರಾಫಿಕ್ ಎಲ್ಲ ಇರ್ತಾವಲ್ಲ, ಆ ರೀತಿ ಅವರಿಗೂ ಕೂಡ ಕೆಲವು ಅಡೆತಡೆಗಳು ಕಂಡು ಬರ್ತವೆ. ಹಾಗಾಗಿ ಬರುವುದು 2-3 ನಿಮಿಷ ಲೇಟ್ ಆಗ್ತದೆ. ಅವಾಗ ರಾಜ ಯಾರ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ದಮನ್ ಮೇಲೆ. ನೋಡು ನೋಡು, ನಿನ್ ಫ್ರೆಂಡ್ ಬರ್ಲೇ ಇಲ್ಲ, ನಿನ್ ಗೆಳೆಯ ಬರ್ಲೇ ಇಲ್ಲ, ನೀನ್ ಎಷ್ಟು ನಂಬಿದ್ದಿ, ನಾವು ಕೂಡ ಎಷ್ಟು ನಂಬಿದ್ದಿ, ಅವನು ನಿಮ್ಮ ಸ್ನೇಹ ದ್ರೋಹಿ, ನಿನ್ನ ಸ್ನೇಹಕ್ಕೆ ದ್ರೋಹ ಮಾಡಿದ, ಈಗ ಅವನ್ ಬದಲಾಗಿ ನೀನ್ ಗಲ್ಲಿಗೆ ಏರ್ಬೇಕಾಯ್ತು, ಸೈನಿಕರೇ ಎಡತನ್ನೇ ಅವನನ್ನ ಗಲ್ಲಿಗೆ ಏರಿಸಿ ಅಂತೇಳಿ ಸೈನಿಕರಿಗೆ ಆದೇಶ ಮಾಡ್ತಾನೆ. ಆದೇಶ ಮಾಡ್ಬೇಕಾದಾಗ ಈ ರೀತಿ ಅಲ್ಲಿ ಆದೇಶ ಮಾಡಿ ಅವನನ್ನ ಕರೆದೊಯ್ಯುವಾಗ, ನಮ್ಮನ್ನ ಕರೆದೊಯ್ಯುವಾಗ ಅವನ ಪೈತಸ್ ಓಡಿ 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 ಬಿಡ್ತಾನೆ. ಅಯ್ಯೋ, ನನ್ನ ಸ್ನೇಹಿತಿಗೆ ಏನು ಮಾಡಬೇಡಿ, ಅವನನ್ನ ನಿಲ್ಲಿಸಿ ಗಲ್ಲಿಗೇರಿಸ್ಬಿಡ್ರಿ, ನಾನ್ ಬಂದಿದ್ದೀನಿ, ಬರುವಾಗ ಏನಾಯ್ತು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದಯಮಾಡಿ ನಾನು ಬಂದಿದ್ದೀನಿ, ನನ್ನನ್ನ ಗಲ್ಲಿಗೇರಿಸಿ ನನ್ನ ಸ್ನೇಹಿತನ ಬಿಡ್ರಿ ಅಂತೇಳಿ ಗೋಗರಿತಾನೆ. ಅವಾಗ ರಾಜ ದಿಗ್ಭ್ರಾಂತನಾಗ್ತಾನೆ, ಅಪ್ಪ ಏನಿವ ಬರೋದಿಲ್ಲ ಅಂತ ಅನ್ಕೊಂಡಿದ್ವಿ, ಬಂದ್ಬಿಟ್ನಲ್ಲ, ಏನ್ ಆಶ್ಚರ್ಯ, ಎಂಥ ಗೆಳೆತನ ಇರುವರ ನಡುವೆ ಅಂತ ಅನ್ಕೊಂಡು ಅವನಿಗೆ ಆಶ್ಚರ್ಯನೂ ಅನಿಸುತ್ತೆ, ಅವ್ರ ಬಗ್ಗೆ ಹೆಮ್ಮೆನು ಅನಿಸುತ್ತೆ, ಅವ್ರ ಬಗ್ಗೆ ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯಯುತವಾಗಿರ್ತಕ್ಕಂಥ ಭಾವನೆಯೂ ಕೂಡ ಬೆಳೆದ್ಬಿಡುತ್ತೆ. ಓ, ನಿಜವಾಗಿಯೂ ನಾನೀಗೇನಾದರೂ ಇವರನ್ನೇ ಗಲ್ಲಿಗೇರಿಸಿದ್ರೆ ತಪ್ಪು ಮಾಡಿದಂತಾಗುತ್ತೆ, ಸ್ನೇಹಿತರಿಗೆ ಬೆಲೆ ಕೊಟ್ಟಂತೆ ಆಗಲ್ಲ, ಅವರಿಗೆ ಮಾನ್ಯತೆ ಕೊಟ್ಟಂತೆ ಆಗಲ್ಲ, ಬಿಟ್ಬಿಡೋಣ ಸೈನಿಕರೇ, ಅವನನ್ನ ಬಿಟ್ಬಿಡಿ ಅಂತ ಬಿಡ್ತಾರೆ. ಬಿಟ್ಟು ಅವಾಗ ಧಮನ್ ಮತ್ತು ಯಾರಿಗೆ ಪೈತಸನಿಗೆ ಸನ್ಮಾನಿಸ್ತಾರೆ, ನಿಮ್ಮಂತ ಸ್ನೇಹಿತರನ್ನ ಎಂದೂ ನೋಡಿರಲಿಲ್ಲ, ನೀವು ಅಜರಾಮರವಾಗಿರಲಿ, ನಿಮ್ಮ ಸ್ನೇಹ ಅಜರಾಮರವಾಗಿರಲಿ ಅಂತೇಳಿ ಹಾರೈಸಿ ಆಶೀರ್ವದಿಸಿ ಅವರಿಗೆ ಪ್ರೋತ್ಸಾಹಿಸಿ ಪ್ರೇರೇಪಿಸಿ ಸನ್ಮಾನಿಸಿ ಅವರನ್ನ ಬೇಡ್ಕೊಡ್ತಾರೆ. ನೋಡಿ, ಸ್ನೇಹಕ್ಕೆ ಕೊನೆಗೆ ಗಲ್ಲಿಗೆ ಹಾಕ್ಬೇಕಾಗಿರ್ತಕ್ಕಂಥ ಸ್ನೇಹಿತರು ಈಗ ಪುರಸ್ಕಾರಕ್ಕೆ ಬರ್ಬರ್ತಾರೆ. ಹಾಗಾದ್ರೆ ಈ ಕಥೆಯಿಂದ ನಮ್ಗೆ ಏನ್ ಗೊತ್ತಾಯ್ತು, ಏನ್ ಗೊತ್ತಾಯ್ತು ಈ ಕಥೆಯಿಂದ ನಮ್ಗೆ ಏನೆಲ್ಲ ತಿಳಿಯಿತು, ಏನು ಒಬ್ಬೊಬ್ರು ಹೇಳ್ಬೇಕು, ಈ ರೀತಿ ಉತ್ತರ ಕೊಡ್ಬಾರ್ದು, ಒಬ್ಬೊಬ್ರೆ. ಗೆಳೆತನದ ಮಹತ್ವದ ಬಗ್ಗೆ ಗೊತ್ತಾಯ್ತು, ಮತ್ತೇನ್ ಗೊತ್ತಾಯ್ತು, ಪ್ರಾಮಾಣಿಕ ಗೆಳೆತನದ ಬಗ್ಗೆ ನಮ್ಗೆ ಅರಿವು ಮೂಡ್ತು, ಮತ್ತೇನ್ ಗೊತ್ತಾಯ್ತು, ನಂಬಿಕೆ ಪರಿಕಲ್ಪನೆ ಗೊತ್ತಾಯ್ತು. ಅಲ್ಲ, ಗೆಳೆತನದಲ್ಲಿ ನಂಬಿಕೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಅಷ್ಟೇ ಆತ್ಮೀಯತೆ ಇರಬೇಕು ಅನ್ನೋದು ಗೊತ್ತಾಯ್ತು. ಇಂಥ ಯಾವ್ದಾದ್ರು ಗೆಳೆತನಕ್ಕೆ ಸಂಬಂಧಪಟ್ಟಂತೆ ನಾನೀಗೇನು ಕಥೆ ಹೇಳಿದ್ದಲ್ಲ ಇದಷ್ಟೇ ಅಲ್ಲ, ಚಲನಚಿತ್ರಗಳಲ್ಲಿ ಘಟನೆಗಳನ್ನ ನಾವು ನೋಡ್ಬೋದು, ಹಾಡುಗಳನ್ನ ನೋಡ್ಬೋದು, ಅಂಥವುಗಳನ್ನ ಯಾವ್ದಾದ್ರು ನೀವು ನೆನಪು ಮಾಡ್ಕೊಂಡು ಹೇಳ್ತೀರಾ, ಯಾವ್ದಾದ್ರು ನೋಡಿರೋದನ್ನ? ಕೃಷ್ಣ ದುರ್ಯೋಧನ.